ಫೇಸ್ಬುಕ್ ಲೈವ್ ಬರಬೇಕಂತರ ಏನ ವಿಷಯ ಅಂತಂದ್ರೆ, ಇವತ್ತ ಮಾಜಿ ಶಾಸಕರಾದಂತ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಏನಿವತ್ತ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರ ಮನೆ ಬಾಗಿಲಿಗೆ ಹೋಗಿ ನನ್ನನ್ನು ಭಾರತೀಯ ಜನತಾ ಪಕ್ಷದ ಲೋಕಸಭೆಯ ಅಭ್ಯರ್ಥಿಯನ್ನೇ ಮಾಡ್ರಂತ ಅವ್ರ ಮನೆ ಬಾಗಿಲಿಗೆ ಹೋಗಿ ತಟ್ಟಿ ಇವತ್ತು ಕೇಳ್ತಾ ಇದ್ದಾರ. ಮಾನ್ಯ ರಾಜಶೇಖರ್ ಪಾಟೀಲ್ ಅವರೇ, ತಾವು 2023 ಚುನಾವಣೆಯಲ್ಲಿ ನನ್ನ ಎದುರ ಸೋತಿ ಸುಣ್ಣ ಆಗಿದ್ರಿ ಕಾಂಗ್ರೆಸ್ ಪಕ್ಷದಿಂದ. ಇವತ್ತ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿಗೆ ಮನೆಗೆ ಹೋಗಿ ತಾವು ಟಿಕೆಟ್ ಕೇಳೋದು ಎಷ್ಟರ ಮಟ್ಟಿಗೆ ಸರಿ ಇದೆ? ಇವತ್ತು ತಾವೇ ಏನು ಹೇಳ್ತಾ ಇದ್ರಿ ಅಂತಂದ್ರೆ, ತಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ 130 ವರ್ಷಗಳ ಹಳೆ ಪಕ್ಷ, ತತ್ವ ಸಿದ್ಧಾಂತಗಳ ಪಕ್ಷ ಅಂತ ತಾವೇ ತಮ್ಮ ಬಾಯಿಲಿಂದ ಹೇಳ್ತೀರಿ. ಮತ್ತೆ ಇವತ್ತ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡ್ರ ಅಂತ ಕೇಳ್ತೀರಿ, ಮತ್ತೆ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೆಲ್ಲ ಮನೆ ಮನೆಗೆ ಹೋಗಿ ಟಿಕೆಟ್ ಕೊಡ್ರ ಅಂತ ಕೇಳ್ತೀರಿ, ಇದು ಎಷ್ಟು ಮಟ್ಟಿಗೆ ಸರಿ ಇದೆ ಗೊತ್ತಾ? ನಾನು ತಮಗ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ನಾನು ಕೇಳೋದು ಏನಂತಂದ್ರೆ, ಇವತ್ತ ಏನು ತಮ್ಮ ಪಕ್ಷದಲ್ಲಿ ತತ್ವ ಸಿದ್ಧಾಂತಗಳು ಏನಿದೆ ಗೊತ್ತಾ? ಇವತ್ತ ತಮ್ಮದೇ ಒಂದೊಬ್ಬ ಮುಖಂಡ ನಮ್ಮ ಪಕ್ಷದ ಮುಖಂಡರುಗಳ ಮನೆಗೆ ಹೋಗಿ ತಮ್ಮ ಪಕ್ಷದ ಬಗ್ಗೆ ವೈಮನಸನ್ನು ಹೇಳ್ತಾ ಇದ್ದಾರೆ ಗೊತ್ತಾ? ಇಲ್ಲ ನನಗ ಕಾಂಗ್ರೆಸ್ ಪಕ್ಷ ನನಗೆ ಅನ್ಯಾಯ ಮಾಡಿದೆ, ನನಗೆ ಅದು ಮಾಡಿದೆ ಅಂತ ಏನ ತತ್ವ ಸಿದ್ಧಾಂತಗಳಿದೆ ಗೊತ್ತಾ? ತಾವು ರಾಜಶೇಖರ್ ಪಾಟೀಲ್ ಅವರು ತಾವೇ ಹೇಳ್ತೀರಿ, ತಾವು ಕಟ್ಟ ಬೆಂಬಲಿಗ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಟ್ಟ ಬೆಂಬಲಿಗ ಅಂತ ತಾವೇ ಹೇಳ್ತೀರಿ. ಅವ್ರಿಗೆ ಬೆನ್ನಿಗೆ ಚೂರಿಗೆ ಹಾಕಂತ ಕೆಲಸ ಇವತ್ತು ಮಾಡ್ತಾ ಇದ್ರಿ. ಇದು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇದರ ಬಗ್ಗೆ ಅವರಿಗೆ ಕೇಳ್ಬೇಕಂತ ನಾನು ಹೇಳ್ತೀನಿ ಗೊತ್ತಾ?